ವೀಕೆಂಡ್ ಕರ್ಫ್ಯೂ ರದ್ದಾಯಿತು ಇದರ ಬೆನ್ನಲ್ಲೇ ಈಗ ನೈಟ್ ಕರ್ಫ್ಯೂ ಮತ್ತು ಫಿಫ್ಟಿ ಫಿಫ್ಟಿ ರೂಲ್ಸ್ ಕೂಡ ರದ್ದಾಗುತ್ತಾ ಅನ್ನುವಂತಹ ಪ್ರಶ್ನೆ ಗುರುವಾರ ಮಹತ್ವದ ಸಚಿವ ಸಂಪುಟ ಸಭೆ ಇದೆ ಅವತ್ತಿನ ದಿನ ಇದು ತೀರ್ಮಾನ ಆಗೋ ಸಾಧ್ಯತೆ ಅದರಲ್ಲೂ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನದ ಪಾಸಿಟಿವಿಟಿ ರೇಟನ್ನು ನೋಡಿ ಅದರ ಆಧಾರದ ಮೇಲೆ ನಿರ್ಧಾರವನ್ನು ಸರ್ಕಾರ ಕೈಗೊಳ್ಳುತ್ತೆ ಅಂತಕ್ಕಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಒಂದು ವೇಳೆ ಏನಾದರೂ ಸೋಮವಾರ ಮಂಗಳವಾರ ಮತ್ತು ಬುಧವಾರ ಪಾಸಿಟಿವಿಟಿ ಕಡಿಮೆ ಆದರೆ ಆಗ ಈ ನಿರ್ಧಾರಗಳನ್ನು ಕೈಗೊಳ್ಳಬಹುದು ಸಚಿವರ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹಿಸ್ತಾರೆ ಯಾಕೆಂದರೆ ಅವತ್ತು ಸಚಿವ ಸಂಪುಟ ಸಭೆ ಇರೋದ್ರಿಂದ ಎಲ್ಲ ಸಚಿವರು ಕೂಡ ಸಭೆಯಲ್ಲಿ ಪಾಲ್ಗೊಂಡಿರ್ತಾರೆ ಅವರೆಲ್ಲರ ಅಭಿಪ್ರಾಯ ಅವರವರ ಜಿಲ್ಲೆಗಳಲ್ಲಿ ಇರತಕ್ಕಂಥ ಸ್ಥಿತಿ ಇದೆಲ್ಲವನ್ನ ನೋಡಿ ನಂತರ ಬೇಕಾದರೆ ನೈಟ್ ಕರ್ಫ್ಯೂ ಹಿಂಪಡಿಬೇಕಾ ಫಿಫ್ಟಿ ಫಿಫ್ಟಿ ರೂಲ್ಸ್ ರದ್ದು ಮಾಡಬೇಕಾ ಅಂತಕ್ಕಂಥ ತೀರ್ಮಾನಕ್ಕೆ ಬರುತ್ತೆ ಈಗ ಹಂಗೆ ನೋಡೋಕ್ಕೋದ್ರೆ ತಜ್ಞರು ಸರ್ಕಾರಕ್ಕೆ ಇದನ್ನು ವಾಪಸ್ ಪಡಿರಿ ಅಂತ ಆಲ್ರೆಡಿ ಸಲಹೆ ಕೊಟ್ಟಿದ್ದಾರೆ ಸರ್ಕಾರನೇ ಪಡೆದಿಲ್ಲ ಯಾಕೆ ಅಂತಂದರೆ ಸ್ವಲ್ಪ ಪಾಸಿಟಿವಿಟಿ ರೇಟ್ ನೋಡೋಣ ಅಂತನ್ಬಿಟ್ಟು ಸೊ ಹಾಗಾಗಿ ಈಗ ಅಷ್ಟೊತ್ತಿಗೆ ಇದೆಲ್ಲವೂ ಕೂಡ ಒಂದು ಅಂತಿಮ ತೀರ್ಮಾನ ಆಗಬಹುದು ಒಂದು ಕಡೆ ಹೇಳ್ತಾರೆ ಏನಾದರೂ ಒಂದು ವೇಳೆ ನಂಬರ್ ಜಾಸ್ತಿ ಆಯಿತು ಅಂತಂದರೆ ನಾವು ಮತ್ತೆ ವೀಕೆಂಡ್ ಲಾಕ್ಡೌನ್ ಇಂಪೋಸ್ ಮಾಡ್ತೀವಿ ಅಂತ ಈಗ ನೋಡಿದ್ರೆ ಇದನ್ನು ವಾಪಸ್ ಪಡಿಬೇಕು ಅಂತಕ್ಕಂಥದ್ದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರವೀಶ್ ಅವರಿಂದ ಪಡ್ಕೊತೀನಿ ರವೀಶ್ ಈ ಚಿಂತನೆ ಸರ್ಕಾರಕ್ಕೆ ಯಾವಾಗ ಬಂತು ನೈಟ್ ಕರ್ಫ್ಯೂ ಮತ್ತು ಫಿಫ್ಟಿ ಫಿಫ್ಟಿ ಎರಡನ್ನು ಕೂಡ ವಾಪಸ್ ಪಡೆಯೋಣ ಅಂತ ಮೊದಲೇ ಬಂದಿದ್ರೆ ನೆನೇನೆ ತೀರ್ಮಾನ ತಗೋಬಹುದಾಗಿತ್ತು ಈಗ ಏಕಾಏಕಿ ಈ ಚಿಂತನೆ ಯಾಕೆ ಅಂತ ಅರವಿಂದ್ ಏಕಾಏಕಿ ಎಲ್ಲವನ್ನೂ ಕೂಡ ಸಡಿಲಗೊಳಿಸಿದಂತ ಸಂದರ್ಭದಲ್ಲಿ ಮತ್ತೆ ಕೇಸ್ಗಳು ಜಾಸ್ತಿ ಆದರೆ ಮತ್ತೆ ಸರ್ಕಾರವನ್ನ ದೂರುವಂಥ ಅಂತ ಕೆಲಸವು ಕೂಡ ಆಗುತ್ತೆ ಹಾಗಾಗಿ ಸ್ಟೇಜ್ ಬೈ ಸ್ಟೇಜ್ ಇರತಕ್ಕಂತ ನಿಯಮಾವಳಿಗಳನ್ನು ಸಡಿಲಿಕೆ ಮಾಡಬೇಕು ಅಂತ ಮೊನ್ನೆಯೂ ಕೂಡ ತೀರ್ಮಾನ ಆಗಿತ್ತು ಈ ಹಿಂದೆಯೂ ಕೂಡ ಎಲ್ಲ ಒಂದ್ ಕಡೆ ತಜ್ಞರು ಕೂಡ ಹೇಳಿದರು ಯಾಕೆಂದ್ರೆ ನೈಟ್ ಕರ್ಫ್ಯೂ ವೀಕೆಂಡ್ ಕರ್ಫ್ಯೂ ಅನ್ನು ತೆಗಿಬೇಕು ಅನ್ನೋ ವಿಚಾರದಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಈ ವಾರ ಮಾತ್ರ ಇರಲಿ ಮುಂದಿನ ವಾರದಿಂದ ಅದನ್ನ ಮಾಡಿ ಅಂತ ಕೂಡ ಒಂದ್ ರೀತಿಯಲ್ಲಿ ಅಧಿಕಾರಿಗಳು ಕೂಡ ಸಲಹೆ ಕೊಟ್ಟಿದ್ರು ಹಾಗಾಗಿ ಸ್ಟೇಜ್ ಬೈ ಸ್ಟೇಜ್ ಎಲ್ಲೋ ಒಂದ್ ಕಡೆ ಈ ಒಂದು ವೀಕೆಂಡ್ ಕರ್ಫ್ಯೂ ಅನ್ನ ತೆಗೆದ ನಂತರ ನೈಟ್ ಕರ್ಫ್ಯೂ ಮತ್ತೆ ಬೇರೆ ಬೇರೆ ಫಿಫ್ಟಿ ಫಿಫ್ಟಿ ರೂಲ್ಸ್ ವಿಚಾರದಲ್ಲಿ ತೆಗೆಯೋದಕ್ಕೂ ಕೂಡ ಸರ್ಕಾರ ಪ್ಲಾನ್ ಮಾಡ್ಕೊಳ್ತಾ ಇದೆ ಹಾಗಾಗಿ ಈ ಗುರುವಾರ ಅಂದ್ರೆ ಇಪ್ಪತ್ತೇಳನೇ ತಾರೀಕು ಜನವರಿ ಇಪ್ಪತ್ತೇಳನೇ ತಾರೀಕು ಮಹತ್ವದ ಸಚಿವ ಸಂಪುಟ ಸಭೆ ಇದೆ ಈ ಸಭೆಯಲ್ಲಿ ಈ ಎಲ್ಲಾ ವಿಚಾರಗಳ ಬಗ್ಗೆ ಕೂಡ ಗಂಭೀರವಾಗಿ ಚರ್ಚೆ ಮಾಡ್ತಾರೆ ಪ್ರಮುಖವಾಗಿರ್ತಕ್ಕಂಥದ್ದು ಜನವರಿ ಮೂವತ್ತೊಂದರ ತನಕವೂ ಕೂಡ ಈಗ ಇರ್ತಕ್ಕಂಥ ರೂಲ್ಸ್ಗಳು ಇರುತ್ತೆ ಅಂತ ಈಗ ಮತ್ತೆ ಮಾರ್ಗಸೂಚಿಯಲ್ಲಿ ಓಡಿಸಿರ್ತಕ್ಕಂಥದ್ದು ಅಂದ್ರೆ ನೈಟ್ ಕರ್ಫ್ಯೂ ಆಗಿರ್ಬೋದು ಫಿಫ್ಟಿ ಫಿಫ್ಟಿ ರೂಲ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಜನವರಿ ಮೂವತ್ತೊಂದರ ತನಕ ಇರುತ್ತೆ ಜೊತೆಗೆ ಶಾಲಾ ಕಾಲೇಜುಗಳ ವಿಚಾರದಲ್ಲೂ ಕೂಡ ಬೆಂಗಳೂರಿನ ಶಾಲಾ ಕಾಲೇಜುಗಳ ವಿಚಾರದಲ್ಲೂ ಕೂಡ ಜನವರಿ ಇಪ್ಪತ್ತೊಂಬತ್ತರ ತನಕ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಇಪ್ಪತ್ತೇಳನೇ ತಾರೀಕು ಸಚಿವ ಸಂಪುಟ ಸಭೆ ಏನಿದೆ ಅದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಈ ಸಭೆಯಲ್ಲಿ ಎಲ್ಲಾ ಸಚಿವರುಗಳ ಅಭಿಪ್ರಾಯವನ್ನು ಕೂಡ ಪಡಿತಾರೆ ಈಗಾಗಲೇ ಕಾಂಗ್ರೆಸ್ ಕೂಡ ಈ ಒಂದು ಫಿಫ್ಟಿ ಫಿಫ್ಟಿ ರೂಲ್ಸ್ ಅನ್ನ ಸಡಿಲಿಕೆ ಮಾಡೋದಕ್ಕೆ ಈಗಾಗಲೇ ಒತ್ತಾಯ ಮಾಡಿರ್ತಕ್ಕಂಥದ್ದು ಹಾಗಾಗಿ ಒತ್ತಾಯ ಹಿನ್ನೆಲೆಯಲ್ಲಿ ಜೊತೆಗೆ ಆಯಾ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತ ಒಂದು ಪಾಸಿಟಿವಿಟಿ ರೇಟ್ ಅನ್ನು ಕೂಡ ನೋಡಿಕೊಂಡು ಆ ನಂತರ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುತ್ತೆ ಯಾಕೆಂದ್ರೆ ಅವತ್ತು ಕೂಡ ಏಕಾಏಕಿಯಾಗಿ ಎಲ್ಲವನ್ನು ಕೂಡ ರದ್ದು ಮಾಡುವೇ ಬಿಡ್ತಾರೆ ಅಂತ ಹೇಳೋದಕ್ ಬರೋದಿಲ್ಲ ಯಾಕೆಂದ್ರೆ ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಈ ಪಾಸಿಟಿವಿಟಿ ರೇಟ್ ಅನ್ನು ಕೂಡ ತೆಗೆದುಕೊಂಡು ಇಪ್ಪತ್ತೇಳನೇ ತಾರೀಕಿನ ಸಭೆಯಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ ಆ ನಂತರ ತೀರ್ಮಾನ ಮಾಡ್ತಾರೆ ಯಾಕೆಂದ್ರೆ ಜನವರಿ ಇಪ್ಪತ್ತೆಂಟನೇ ತಾರೀಕು ಬಸರಾಜ್ ಬೊಮ್ಮಾಯಿ ಅವರು ಅಧಿಕಾರವನ್ನ ಒಂದ ರೀತಿಯಲ್ಲಿ ಹಿಡಿದುಕೊಂಡು ಆರು ತಿಂಗಳಾಗತ್ತೆ ಹಾಗಾಗಿ ಆರು ತಿಂಗಳಾಗುವಂತಹ ಹಿನ್ನೆಲೆಯಲ್ಲೂ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಬೇರೆ ಬೇರೆ ರೀತಿಯ ಚರ್ಚೆಗಳಾಗತ್ತೆ ಅದ್ರ ಜೊತೆಗೆ ಕೂಡ ಈ ಒಂದು ಕೊರೋನಾ ನಿಯಂತ್ರಣ ಸಂಬಂಧ ಬೇರೆ ಬೇರೆ ರೀತಿಯ ಚರ್ಚೆಗಳಾಗತ್ತೆ ಜೊತೆಗೆ ನಿಯಮ ಸಡಿಲಿಕೆ ಮಾಡೋದ್ರ ಬಗ್ಗೆಯೂ ಕೂಡ ಗಂಭೀರ ಅಂತ ಹೇಳಲಾಗ್ತಾ ಓಕೆ ಓಕೆ ಹಾಗಿದ್ರೆ ಥ್ಯಾಂಕ್ ಯು ರವೀಶ್ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಸೊ ಹಾಗಿದ್ರೆ ಈಗ ಇವರು ಯಾಕೆ ಒಂದ್ ವೇಳೆ ಕೇಸ್ ಜಾಸ್ತಿ ಆದ್ರೆ ಮತ್ತೆ ನಾವು ಹಳೆ ನಿಯಮಗಳನ್ನು ಜಾರಿಗೆ ತರ್ತೀವಿ ಅಂತ ಯಾಕೆ ಹೇಳ್ತಾರೆ ಸ್ವಲ್ಪ ಜನ ಎಚ್ಚರಿಕೆಯಿಂದ ಇರಲಿ ಅಂತ ಅಷ್ಟೇ ಇನ್ನೇನು ಇಲ್ಲ